ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಚೈತ್ರಾ ಕೃಷ್ಣ. ವೀಳ್ಯದೆಲೆಯಿಂದ ಮುಖದ ಕಾಂತಿಯನ್ನು ಹೆಚ್ಚಿಸಬಹುದು, ಹೇಗೆ ಅನ್ನೋದರ ಮಾಹಿತಿ ಇಲ್ಲಿದೆ. ಬ್ಯೂಟಿ ಟಿಪ್ಸ್. ವೀಳ್ಯದೆಲೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತದೆ, ಹಾಗಾಗಿ ಇದರ ಸೇವನೆಯಿಂದ ಚರ್ಮದಲ್ಲಿರುವ ಸತ್ತ ಜೀವಕೋಶಗಳನ್ನು ತೆಗೆದು ಹಾಕುವಂತೆ. ಅಷ್ಟು ಮಾತ್ರವಲ್ಲದೆ ವೀಳ್ಯದೆಲೆ ಸೇವನೆಯಿಂದ ಮುಖದ ಚರ್ಮ ಕಾಂತಿಯನ್ನು ಪಡೆಯಬಹುದಾಗಿದೆ. ವೀಳ್ಯದೆಲೆಗೆ ಭಾರಿ ಬೇಡಿಕೆ ಇದೆ. ಪಾನ್ ಬೀಡ ತಯಾರಿಸುವಾಗ ಶುಭ ಕಾರ್ಯಗಳಿಗೆ ವೀಳ್ಯದೆಲೆ ಬೇಕೇ ಬೇಕು. ಅದರ ವೀಳ್ಯದೆಲೆಯಿಂದ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತದೆ ಎಂಬ ವಿಚಾರ ಸಾಕಷ್ಟು ಜನರಿಗೆ ತಿಳಿದಿರಲು ಸಾಧ್ಯವಿಲ್ಲ. ವೀಳ್ಯದೆಲೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುವುದಾಗಿ, ಹಾಗಾಗಿ ಇದರ ಸೇವನೆಯಿಂದ ಚರ್ಮ ಕೋಶಗಳಿಗೆ ಒಳ್ಳೆಯದಾಗುತ್ತದೆ. ವೀಳ್ಯದೆಲೆಯನ್ನು ಚೆನ್ನಾಗಿ ರುಬ್ಬಿ ಅದಕ್ಕೆ ಒಂದು ಚಮಚ ಜೇನುತುಪ್ಪವನ್ನು ಬೆರೆಸಿ ಫೇಸ್ ಪ್ಯಾಕ್ ಮಾಡಿ ಹಚ್ಚಬೇಕು. ನಂತರ 15 ನಿಮಿಷ ಬಿಟ್ಟು ಬೆಚ್ಚಗಿನ ನೀರಿನಲ್ಲಿ ತೊಳೆಯಬೇಕು. ಇನ್ನು ಈ ರೀತಿ ವಾರದಲ್ಲಿ 2 ಬಾರಿ ಹೀಗೆ ಮಾಡಿದರೆ ಚರ್ಮ ಮೃದುವಾಗಿ ಕಾಂತಿಯನ್ನು ಪಡೆಯಬಹುದು. ವೀಳ್ಯದೆಲೆಯನ್ನು ಕುದಿಯುವ ನೀರಿಗೆ ಹಾಕಿ ಸ್ವಲ್ಪ ಸಮಯದ ಬಳಿಕ ಅದರಲ್ಲಿ ಮುಖ ತೊಳೆದರೆ ಬೆಳ್ಳಗಾಗುತ್ತದೆ. ಆದರೆ ಹೆಚ್ಚು ಬಾರಿ ಹೀಗೆ ಮಾಡಿದರೆ ಮುಖ ಒಣಗಬಹುದು. ಅಷ್ಟು ಮಾತ್ರವಲ್ಲದೆ ಸುಟ್ಟ ಗಾಯಕ್ಕೂ ಇದರಿಂದ ಪ್ರಯೋಜನವಿದೆ. ಸ್ವಲ್ಪ ವೀಳ್ಯದೆಲೆಯನ್ನು ರುಬ್ಬಿ ನಂತರ ಜೇನುತುಪ್ಪ ಬೆರೆಸಿ ಸುಟ್ಟ ಜಾಗಕ್ಕೆ ಹಚ್ಚಿಕೊಳ್ಳಬೇಕು. ಇದರಿಂದ ಹುರಿ ಕಡಿಮೆಯಾಗುತ್ತದೆ. ಮೊಡವೆ ಸಮಸ್ಯೆಯಿಂದ ಬಳಲುತ್ತಿರುವವರಿಗೂ ಇದು ರಾಮಬಾಣವಾಗಿದೆ. ವೀಳ್ಯದೆಲೆ ಈಯಲ್ಲಿ ಬಿಸಿ ನೀರಿನಲ್ಲಿ ಕುದಿಸಿ ಮುಖ ತೊಳೆದರೆ ಮುಖದಲ್ಲಿರುವಂತಹ ಮೊಡವೆ ಕಡಿಮೆಯಾಗುತ್ತಾ ಬರುತ್ತದೆ. ನಾನು ನೀಡಿರುವಂತಹ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದರ ಸೂಚನೆ, ನಾನು ಈ ವಿಡಿಯೋದಲ್ಲಿ ನೀಡಲಾಗಿರುವಂತಹ ಮಾಹಿತಿ ನನ್ನ ವಿವೇಚನೆಗೆ ತಕ್ಕದ್ದು. ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.